ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮೇಶ್ ಸೊ ಇವತ್ತು ಶ್ರೀರಾಮಾಟ ಮಾಲ್ ಕೋಲಾರದಲ್ಲಿದ್ದೀನಿ ಲಾಕ್ಡೌನ್ ಆದ ನಂತರ ಇದೇ ಮೊದಲನೇ ಬಾರಿಗೆ ಕೋಲಾರಲ್ಲಿ ವಿಡಿಯೋ ಮಾಡ್ತಾ ಇರೋದು ಶ್ರೀರಾಮಾಟ ಮಾಲ್ ಅವ್ರದ್ದು ಸೊ ಇವತ್ತು ವಿಡಿಯೋ ನೋಡೋಕ್ಕಿಂತ ಮುಂಚೆ ಕೆಲವ್ರಿಗೆಲ್ಲ ಕೆಲವೊಂದು ಡೌಟ್ಸ್ನ ಕ್ಲಿಯರ್ ಮಾಡಬೇಕು ಸುಮಾರು ಜನ ನನಗೆ ಕಂಪ್ಲೇಂಟು ಏನು ಮೆಸೇಜಸ್ಸಲ್ಲಿ ಕಂಪ್ಲೇಂಟ್ಸ್ ಏನು ಬರ್ತಿದೆ ಅಂದರೆ ಹೈ ಪ್ರೈಸು ಹೈ ಪ್ರೈಝು ಅಂತ ಸೊ ಯಾಕೆ ಹೈ ಪ್ರೈಸಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ಒಂದು ಬಿಡ್ಡಿಂಗ್ ರೇಟ್ ಅಂತ ಹೋದ್ಮೇಲೆ ಒಂದು ಗಾಡಿಗೆ ಲಾಸ್ಟ್ ಪ್ರೈಸ್ ಹೇಳಲ್ಲ ಯಾರು ಫೈನಲಿ ಕೊಡೋ ಪ್ರೈಝು ಯಾರೂ ಹೇಳಲ್ಲ ಅದು ಸ್ಟಾರ್ಟಿಂಗ್ ಪ್ರೈಸ್ ಹೇಳ್ತಾರೆ ಈಗ ಒಂದು ಬಿಡ್ಡಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಕಾರ್ಲು ಒಂದು ಕಾರ್ ವ್ಯಾಲ್ಯೂ ಒಂದು ಐದು ಲಕ್ಷ ಅಂದರೆ ಅವರು ನಮಗೆ ಹೇಳೋದು ಏಳು ಲಕ್ಷ ಹೇಳ್ತಾರೆ ಸೊ ನಾವು ನಾವು ಬಿಡ್ಡಿಂಗಲ್ಲಿ ಕೂತ್ಕೊಂಡ್ರೆ ಆ್ಯಕ್ಷನಲ್ಲಿ ಕೂತ್ಕೊಂಡ್ರೆ ಸೊ ಅವರು ಸ್ಟಾರ್ಟಿಂಗ್ ಏಳು ಲಕ್ಷ ಹೇಳ್ತಾರೆ ಅಲ್ಲಿಂದ ಕೆಳಗೆ ಇರ್ತಾರೆ ಏಳು ಆರೂವರೆ ಆರು ಆರು ಐದು ಹೀಗೆ ಕೆಳಗೆ ಇರ್ತಾರೆ ಸೊ ಕೆಳಗೆ ನಾಲ್ಕು ಐದು ಲಕ್ಷ ಗಾಡಿ ಕೊಡೋದಾದರೆ ನಾಲ್ಕು ಲಕ್ಷವ್ರಿಗೂ ಬರ್ತಾರೆ ನಾಲ್ಕು ಲಕ್ಷಕ್ಕೆ ಬಂದು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನಾಲ್ಕು ಇಪ್ಪತ್ತು ನಾಲ್ಕೂವರೆ ಐದು ಐದರಿಂದ ಮೇಲೆ ಎಷ್ಟು ಬಂದರೆ ಅಷ್ಟು ಕೊಟ್ಬಿಡ್ತಾರೆ ಸೊ ಅವರು ಆಪ್ರೇಟ್ ಏಳು ಲಕ್ಷ ಹೇಳಿದ್ರು ಅಲ್ಲಿಗೂ ಬಿಡೋಲ್ಲ ಐದು ಲಕ್ಷ ಗಾಡಿನ ನಾಲ್ಕು ಲಕ್ಷ ಕೆಳಗೆ ಬಂದಿದ್ದಾರೆ ಅಂದರೆ ನಾಲ್ಕು ಲಕ್ಷಕ್ಕೂ ಕೊಡಲ್ಲ ಸೊ ಅವ್ರದ್ದು ಏನು ಅವರು ಸೆಟ್ಲ್ಮೆಂಟ್ ಅಮೌಂಟ್ ಇದೆಯೋ ಆ ರೇಂಜ್ವರ್ಗು ಮಿನಿಮಮ್ ಇಟ್ಕೊಂಡಿರ್ತಾರೆ ಕೆಳಗೆ ಬಂದು ಮತ್ತೆ ರೈಸ್ ಮಾಡ್ತಾ ಇರ್ತಾರೆ ಸೊ ಆ ಥರ ಇರುತ್ತೆ ಸೊ ನಾನು ಅಲ್ಲಿ ಅವ್ರನ್ನ ಪ್ರೆಸರ್ ಮಾಡಿ ಸರ್ ನಮ್ಗೊಂದು ರೇಟ್ ಹೇಳಿ ರೇಟ್ ಹೇಳಿ ಅಂತ ಅವ್ರಿಗೆ ಪ್ರೆಸರ್ ಮಾಡಿರೋದಕ್ಕೋಸ್ಕರ ಅವರು ಆ ಗಾಡಿಗೆ ಬಿಡ್ಡಿಂಗ್ ರೇಟ್ ಟಾಪ್ ರೇಟ್ ಏನಿರುತ್ತೋ ಅದನ್ನು ಹೇಳ್ತಾರೆ ಸೊ ಅದನ್ನೇ ಫೈನಲ್ ಅಂತ ಅಂದ್ಕೋಬೇಡಿ ದಯವಿಟ್ಟು ಸೊ ಇಲ್ಲಿಗೆ ಬಂದರೆ ನಿಮಗೆ ಅಲ್ಲಿಂದ ಡೌನ್ ಆಗ್ತಾ ಇರುತ್ತೆ ಸೊ ಅದನ್ನು ನಿಮಗೊಂದು ಕ್ಲಾರಿಟಿ ಕೊಡಬೇಕು ಅಂತಲೇ ಇವತ್ತು ಡೈರೆಕ್ಟ್ ಆಕ್ಷನ್ಗೆ ಬಂದಿದ್ದೀನಿ ಆಕ್ಷನ್ ವಿಡಿಯೋ ಮಾಡಿದ್ದೀನಿ ಟೋಟಲ್ ಅದರ ಡೀಟೇಲ್ಸು ಅಲ್ಲಿ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯೋ ಎಲ್ಲನೂ ಇವತ್ತು ವಿಡಿಯೋ ಮಾಡಿದ್ದೀನಿ ಕೊನೆಯವರೆಗೂ ನೋಡಿ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಕ್ಲಾರಿಟಿ ಬಂದಮೇಲೆ ನಿಮ್ಮ ಗಾಡಿ ನೋಡಿ ಇಷ್ಟ ಆಗಿ ಒಂದು ಕತ್ ಒಂದು ಸತಿ ಎಲ್ಲ ಗಾಡಿನೂ ಮೆಕ್ಯಾನಿಕ್ನ ಕರ್ಕೊಬಂದು ಇಲ್ಲ ನಿಮಗೆ ಗೊತ್ತಿದ್ರೆ ಒಂದು ಸತಿ ಗಾಡಿಗಳನ್ನ ಚೆಕ್ ಮಾಡಿ ಸೊ ಇವತ್ತು ಕೋಲಾರಲ್ಲಿ ಏನು ಜಾಸ್ತಿ ವೆಹಿಕಲ್ಸ್ ಇಲ್ಲ ಕಡಿಮೆ ವೆಹಿಕಲ್ಸ್ ಇದೆ ಯಾಕಂದರೆ ಇದು ಹೊಸ್ದಾಗ ಓಪನ್ ಆಗಿರೋದ್ರಿಂದ ಎಷ್ಟು ವೆಹಿಕಲ್ಸ್ ಇದೆಯೋ ಅಷ್ಟು ಮಾತ್ರ ಸರ್ ನನಗೆ ಆ ಗಾಡಿ ಬೇಕು ಈ ಗಾಡಿ ಬೇಕು ಅಂದರೆ ಯಾವುದು ಸಿಗೋಲ್ಲ ಸೊ ಇಲ್ಲಿ ಯಾವುದು ಇದೆಯೋ ಅದನ್ನು ಮಾತ್ರ ಕೇಳಿ ವಿಡಿಯೋದಲ್ಲಿ ಎಲ್ಲ ಗಾಡಿಗಳನ್ನು ತೋರಿಸಿರ್ತೀನಿ ಆ ವೆ ಆ ವೆಹಿಕಲ್ನ ಮಾತ್ರ ಕೇಳಿ ಇಲ್ಲಿ ಸಿಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ವೀಡಿಯೋ ನೋಡ್ತಿದ್ರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನ ಕೊನೆವರೆಗೂ ನೋಡಿದ್ರೇ ನನಗೂ ಒಂದು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಧೈರ್ಯ ಬರುತ್ತೆ ಇನ್ನು ಸ್ವಲ್ಪ ಎನರ್ಜಿ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾರು ಏನೂ ಕಾಸು ಕೊಡಲ್ಲ ನಮ್ಗೆ ಅವರು ಯಾರೂ ಕಾಸು ಕೊಡೋಲ್ಲ ಯಾರೂ ಕೊಡಲ್ಲ ನನಗೆ ಬಂದರೆ ಯೂಟ್ಯೂಬಿಂದನೇ ಬರಬೇಕು ಆ ಯೂಟ್ಯೂಬಲ್ಲಿ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಸೊ ನೀವು ವೀಡಿಯೋ ನೋಡೋರಾದರೆ ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ನೀವು ಕಾಸು ಕೊಡಬೇಕಾಗಿಲ್ವಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮಾಡಲೇಬೇಕು ಅಂತ ಏನಿಲ್ಲ ಅದು ನಿಮ್ಮ ಚಾಯ್ಸ್ ನಾನು ಕೇಳೋದಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬನ್ನಿ ವೀಡಿಯೋ ನೋಡೋಣ ಮಾತ್ರ ಅನೌನ್ಸ್ ಮಾಡ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಮೈಕ್ ಇಲ್ಲ ಬಾಯಲ್ಲ ಹಂಗೆ ಅನೌನ್ಸ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಸರ್ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹರಾಜಿಗೆ ಬಂದಿರುವ ಎಲ್ಲಾ ಗ್ರಾಹಕರಿಗೂ ಶ್ರೀರಾಮ ಆಟ ವತಿಯಿಂದ ಸ್ವಾಗತ ಸರ್ ನಾವ್ ಯಾವ್ದೇ ಗಾಡಿ ಸೇಲ್ ಮಾಡ್ತಿರೋದು ಆಸಿ ಬೇರ್ ಬೇಸ್ ನಲ್ಲಿ ಸೇಲ್ ಮಾಡ್ತೀವಿ ಸರ್ ಅಂದ್ರೆ ಗಾಡಿ ಯಥಾಸ್ಥಿತಿ ಹೇಗಿರುತ್ತೋ ಹಾಗೆ ಸಿಗುತ್ತೆ ಎಕ್ಸ್ಟ್ರಾ ಸರ್ವಿಸ್ ಏನು ನಮ್ ಕಡೆಯಿಂದ ನಾವು ಸಿಗಲ್ಲ ಗಾಡಿ ಹೇಗಿರುತ್ತೋ ಹಾಗೆ ಕೊಡ್ತೀವಿ ಅದಕ್ಕೆ ಟೈರ್ ಚೇಂಜ್ ಮಾಡ್ಕೊಡೋದಾಗ್ಲಿ ಅಥವಾ ಬೇರೆ ಪೇರ್ ಹಾಕೊಡೋದಾಗ್ಲಿ ಅಥವಾ ಏನೇ ಹಾಕೊಡೋದು ಇರಲ್ಲ ಹೇಗಿರುತ್ತೋ ಗಾಡಿ ಹಾಗೆ ಇರುತ್ತೆ ಯಥಾಸ್ಥಿತಿಲ್ಲೇ ನಾವು ಗಾಡಿ ಮಾರಾಟ ಮಾಡ್ತೀವಿ ಅರ್ಥ ಆಯ್ತ್ರಾ ಅದೇ ರೀತಿ ನೀವು ಯಾವ್ದೇ ಗಾಡಿ ತಗೊಂಡ್ರು ಕಂಪನಿಗೆ ಸರ್ವಿಸ್ ಚಾರ್ಜ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗತ್ತೆ ಯಾವುದೇ ಒಂದು ವಾಹನ ನೀವು ಒಂದು ಲಕ್ಷ ಅಥವಾ ಅದಕ್ಕಿಂತ ಕಮ್ಮಿ ಬೆಲೆ ಗಾಡಿ ತಗೊಂಡ್ರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಸರ್ವಿಸ್ ಚಾರ್ಜ್ ಅದಕ್ಕೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂದ್ರೆ ಒಂದ್ ಲಕ್ಷ ಅಥವಾ ಅದಕ್ಕಿಂತ ಕಮ್ಮಿ ಬೆಲೆ ತಗೊಂಡ್ರೆ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕಂಪನಿಗೆ ನೀವು ಸರ್ವಿಸ್ ಚಾರ್ಜ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗತ್ತೆ ಅರ್ಥ ಆಯ್ತಾ ಉದಾಹರಣೆಗೆ ಎರಡ್ ಲಕ್ಷ ಗಾಡಿ ತಗೊಂಡ್ರ ಅಂದ್ರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಐದ್ ಸಾವಿರ ಅವನ್ ಪರ್ಸೆಂಟ್ ಜಿ ಎಸ್ ಟಿ ಈ ತರ ಕಂಪನಿಗೆ ನೀವು ಸರ್ವಿಸ್ ಚಾರ್ಜ್ ಸರ್ವಿಸ್ ಟ್ಯಾಕ್ಸ್ ನ ನೀವು ಪೇ ಮಾಡ್ಬೇಕಾಗತ್ತೆ ಐದು ಲಕ್ಷ ಬೆಲೆ ಬೆಲೆ ಬಳ ಗಾಡಿ ತಗೊಂಡ್ರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅದಕ್ಕೆ ಮತ್ತೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಈ ತರ ಸರ್ವಿಸ್ ಚಾರ್ಜ್ ಮತ್ತೆ ಸರ್ವಿಸ್ ನ ನೀವು ಕಂಪನಿಗೆ ಪೇಮೆಂಟ್ ಮಾಡಬೇಕಾಗತ್ತೆ ಇವತ್ತು ಗಾಡಿ ಸೇಲ್ ಆಗಿರೋ ಎಲ್ಲವೂ ಸಾಲ ಸೌಲಭ್ಯ ವ್ಯವಸ್ಥೆ ಸಿಗುತ್ತೆ ನಿಮ್ಗೆ ನಾವು ಇಲ್ಲಿ ಲೋನ್ ಪ್ರೊವೈಡ್ ಮಾಡಲ್ಲ ನಿಮ್ಮ ನಿಯರೆಸ್ಟ್ ಎಲ್ಲಾ ತಾಲೂಕ್ ಹೆಡ್ ಕ್ವಾರ್ಟರ್ ನಲ್ಲಿ ಶ್ರೀರಾಮ್ ಫೈನಾನ್ಸ್ ಇದೆ ಅಲ್ಲಿಗೆ ಹೋಗಿ ಡಾಕ್ಯುಮೆಂಟ್ ಕೊಡಿ ನಿಮ್ಮ ಲೋನ್ ಟ್ರ್ಯಾಕ್ ಚೆನ್ನಾಗಿದ್ದು ನಿಮ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದು ನಿಮ್ಮ ಇನ್ಕಮ್ ಪ್ರೂಫ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಖಂಡಿತ ಲೋನ್ ಆಗುತ್ತೆ ಬಟ್ ಲೋನ್ ಕೊಡೋದು ಎಷ್ಟು ಕೊಡೋದು ಎಷ್ಟು ಪರ್ಸೆಂಟ್ ಕೊಡೋದು ಅದನ್ನ ಆ ಬ್ರಾಂಚ್ ಅಲ್ಲಿರೋ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ ಯಾಕೆಂದ್ರೆ ಎಲ್ಲೋ ಬೋರ್ಡ್ಸ್ ಗಾಡಿ ತಗೊಂಡೋಗಿದ್ರೆ ನೀವು ಟೂ ತೌಸಂಡ್ ಫಿಫ್ಟೀನ್ ಅಂಡ್ ಎಬೋ ಎರಡ್ ಸಾವಿರದ ಹದಿನೈದ್ರ ಮೇಲ್ ತಗೊಳ್ಳಿ ವೈಟ್ ಬೋರ್ಡ್ ಆದ್ರೆ ಎರಡ್ ಸಾವಿರದ ಹದ್ಮೂರ್ ಮೇಲ್ ತಗೊಂಡ್ರೆ ನಿಮ್ಗೆ ಲೋನ್ ಆಗುತ್ತೆ ಯಾಕೆಂದ್ರೆ ನಾವು ಲೋನ್ ಕೊಡ್ತೀವಿ ಅಂತ ನೀವ್ ಹೇಳಿದ್ರ ಸರ್ ನಾವು ತಗೊಂಡು ಲೋನ್ ಆಗ್ತಿಲ್ಲ ಅಂದ್ರೆ ಲೋನ್ ಮಾಡ್ಲಾ ತಗೊಂಡ್ರೆ ಲೋನ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಟೂ ತೌಸಂಡ್ ತರ್ಟೀನ್ ಅಂಡ್ ಎಬೋ ತಗೊಳ್ಳಿ ಎಲ್ಲೋ ಬೋರ್ಡ್ ಟೂ ತೌಸಂಡ್ ಫಿಫ್ಟೀನ್ ಅಂಡ್ ತಗೊಳ್ಳಿ ಲೋನ್ ಆಗುತ್ತೆ ಇವತ್ತು ಸೇಲ್ ಗಾಡಿ ಕೆಲವೊಂದು ಆರ್ ಸಿ ಸ್ಟೇಟಸ್ ನೋಡಿ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಅಂತ ಇದೆ ಅವಕ್ ಮಾತ್ರ ಸಾಲ ವ್ಯವಸ್ಥೆ ಸಿಗುತ್ತೆ ನಿಮ್ಗೆ ಆರ್ ಟಿ ಒ ಫಾರ್ಮ್ಸ್ ಅಂತ ಇರುತ್ತೆ ಆರ್ ಟಿ ಒ ಫಾರ್ಮ್ಸ್ ಅಂದ್ರೆ ಅದಕ್ಕೆ ಡಾಕ್ಯುಮೆಂಟ್ ಇರೋದಿಲ್ಲ ಸರ್ ಅದಕ್ಕೆ ಬೇಕಾದ ಸಪೋರ್ಟಿವ್ ಡಾಕ್ಯುಮೆಂಟ್ ಅಂದ್ರೆ ಡಿ ಆರ್ ಸಿ ಪೇಪರ್ ಅಥವಾ ಎಫ್ ಆರ್ ಸಿ ಪೇಪರ್ ನಮ್ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ ಡಾಕ್ಯುಮೆಂಟ್ ಆರ್ ಸಿ ಕಾರ್ಡ್ ನ ನೀವು ಮಾಡ್ಕೊಬೇಕಾಗುತ್ತೆ ಎಲ್ಲಾ ಕೇಸ್ ಅಲ್ಲ ಆರ್ ಸಿ ಸ್ಟೇಟಸ್ ನೋಡಿ ಆರ್ ಟಿ ಒ ಫಾರ್ಮ್ಸ್ ಅಂತ ಇದೆ ಕ್ಯಾಟ್ಲಾಗ್ ನಲ್ಲಿ ನೀವು ಕೊಟ್ಟಿರೋ ಕ್ಯಾಟ್ಲಾಗ್ ನಲ್ಲಿ ಫಾರ್ಮ್ಸ್ ಅಂತ ಇದೆ ಆ ಮಾತ್ರ ಅದಕ್ಕೆ ಲೋನ್ ಆಗಲ್ಲ ಕ್ಯಾಶ್ ಅಲ್ಲೇ ನೀವು ರಿಲೀಸ್ ಸೀಸಿಂಗ್ ಗಾಡಿ ಅದಕ್ಕೆ ಡಾಕ್ಯುಮೆಂಟ್ ಇರೋದಿಲ್ಲ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಡಿ ಆರ್ ಸಿ ಪೇಪರ್ ಅಥವಾ ಎಫ್ ಆರ್ ಸಿ ಪೇಪರ್ ನಮ್ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ ಅರ್ಥ ಒಂದು ಸಲ ಗಾಡಿ ನಿಮ್ಗೆ ಕನ್ಫರ್ಮ್ ಆಯ್ತು ಇಲ್ಲಿ ಬಿಡ್ ಮಾಡಿದ್ರ ಕನ್ಫರ್ಮ್ ಆಯ್ತು ಆಮೇಲೆ ಬಂದು ನಾವು ಗಾಡಿ ಮಿಸ್ ಬಿಡ್ ಮಾಡ್ದೋ ಯಾವ್ದೋ ಗಾಡಿ ಬಿಡ್ ಮಾಡೋದ್ ಬದಲು ಈ ಗಾಡಿ ಬಿಡ್ ಮಾಡ್ದು ಅಥವಾ ನಮಗೆ ನಂಬರ್ ಆಗಿ ಬರ್ತಾ ಇಲ್ಲ ಕಲರ್ ಆಗಿ ಬರ್ತಾ ಇಲ್ಲ ಅಂದ್ರೆ ಕ್ಯಾನ್ಸಲೇಷನ್ ಇರೋದಿಲ್ಲ ಸರ್ ಅದು ನಮ್ ಕೈಲೂ ಇರೋದಿಲ್ಲ ಗಾಡಿ ಇಷ್ಟ ಇತ್ತಾ ಬಿಡ್ ಮಾಡಿ ಇಷ್ಟ ಇಲ್ಲ ಅಂದ್ರೆ ಸುಮ್ನಿರಿ ತೊಂದರೆ ಇಲ್ಲ ಸರ್ ಯಾರೋ ಬಿಡ್ ಮಾಡ್ತಾ ಇದ್ರು ನಾವು ಹಂಗೆ ಬಿಡ್ ಮಾಡ್ಬಿಟ್ಟು ಆಗೋಯ್ತು ಸರ್ ಬಟ್ ಈ ಗಾಡಿ ಇಷ್ಟ ಆಗ್ತಿಲ್ಲ ಈಗ ಅಂದ್ರೆ ಅದಕ್ಕೆ ನಾವು ಜವಾಬ್ದಾರ ಆಗಿರೋದಿಲ್ಲ ಅರ್ಥ ಆಯ್ತಾ ಯಾವ್ದೇ ಒಂದ್ ಗಾಡಿ ತಗೊಂಡ್ರು ನಿಮ್ಗೆ ಕ್ಯಾಶ್ ಪೇಮೆಂಟ್ ಅಲ್ಲಿ ನೀವು ರಿಲೀಸ್ ಮಾಡ್ತೀರಾ ಅಂದ್ರೆ ಸೆವೆನ್ ಡೇಸ್ ಟೈಮ್ ಇರುತ್ತೆ ನಿಮಗೆ ಈ ಬುಧವಾರ ಇಂದ ನೆಕ್ಸ್ಟ್ ಬುಧವಾರವರೆಗೂ ನಿಮ್ಗೆ ಯಾವುದೇ ರೀತಿ ಆರ್ಡರ್ ಇಂಟು ಅಥವಾ ಡಿಲೇ ಪೇಮೆಂಟ್ ಏನು ಇಲ್ದಲೆ ನೀವು ಪೇಮೆಂಟ್ ಕಟ್ಟಿ ನಿಮ್ ಗಾಡಿನ ನೀವು ತಗೊಂಡ್ಬಹುದು ಅರ್ಥ ಆಯ್ತಾ ಸೆವೆನ್ ಡೇಸ್ ಮೇಲ್ ಹೋದ್ರೆ ನಿಮ್ಗೆ ಎರಡ್ ಡಿಲೇ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಒಂದಿನ ಅರವತ್ತು ಒಂದಿನ ಅರವತ್ತು ರೂಪಾಯಿ ಹಂಗೆ ನಿಮ್ಗೆ ರೆಂಟ್ ಸ್ಟಾರ್ಟ್ ಆಗುತ್ತೆ ಇನ್ ಕೇಸ್ ಲೋನ್ ಹೋದ್ರೆ ಫಿಫ್ಟೀನ್ ಡೇಸ್ ವರ್ಗೂ ನಿಮ್ಗೆ ಯಾವ್ದೇ ಚಾರ್ಜಸ್ ಇಲ್ಲ ಫಿಫ್ಟೀನ್ ಡೇಸ್ ಆದ್ಮೇಲೆ ಬರುತ್ತೆ ಲೋನ್ ಹೋಗೋ ಕೇಸ್ಗಳು ಸ್ವಲ್ಪ ಬೇಗ ಡಾಕ್ಯುಮೆಂಟ್ ಕೊಟ್ಟು ಲೋನ್ ಮಾಡಿಸ್ಕೊಳ್ಳಿ ಲೋನ್ ನಾವು ಇಲ್ಲಿ ಪ್ರೊವೈಡ್ ಮಾಡಲ್ಲ ಸರ್ ನಿಮ್ಮ ನಿಯರೆಸ್ಟ್ ಹೆಡ್ ಕ್ವಾರ್ಟರ್ ನಲ್ಲಿ ಎಲ್ಲಾ ತಾಲೂಕ್ ನಲ್ಲೂ ಇದೆ ನೀವು ಯಾವ್ದೇ ತಾಲೂಕಲ್ಲಿ ಇದ್ರು ಎಲ್ಲಾ ತಾಲೂಕಿನಲ್ಲಿ ಇದೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಲೋನ್ ಟ್ರ್ಯಾಕ್ ಈಗಲೇ ಹೇಳ್ತಾ ಇದೀನಿ ಲೋನ್ ಟ್ರ್ಯಾಕ್ ಚೆನ್ನಾಗಿರ್ಬೇಕು ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸ್ವಂತ ಮನೆ ಕೇಳ್ತಾರೆ ಸರ್ ಲೋನ್ಗೆ ಅದು ಅಥವಾ ನಿಮ್ದು ಅಥವಾ ಗ್ಯಾರಂಟರ್ದು ಯಾರ್ದಾದ್ರು ಸ್ವಂತ ಮನೆ ಕೇಳಿ ಕೇಳ್ತಾರೆ ಯಾಕೆಂದ್ರೆ ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ನೀವು ಲೋನ್ ಕೊಡ್ತೀನಿ ಅಂದ್ರೆ ಅಂದ್ಬಿಟ್ಟು ಇಲ್ಲಿ ಗಾಡಿ ತಗೊಂಡು ಅಲ್ಲಿ ಲೋನ್ಗೆ ಹೋದಾಗ ಲೋನ್ ಆಗಿಲ್ಲ ಅಂದ್ರೆ ಅದಕ್ಕೆ ನಾವು ಜವಾಬ್ದಾರ ಆಗಿರಲ್ಲ ನೀವು ಕಟ್ಟಿರೋ ಅಮೌಂಟ್ ಮುಟ್ಕೊಳ್ ಹಾಕುವಂತರ ಕಂಪನಿ ಯಾವುದೇ ರೀತಿ ರಿಫಂಡ್ ಸಿಗೋಲ್ಲ ಇಲ್ಲಿಂದ ಗಾಡಿ ತಗೊಂಡಿದ್ದೀರಾ ನಮ್ಮ ಎಕ್ಸಿಕ್ಯೂಟಿವ್ ನಿಮ್ ಹತ್ರ ಫಾಲೋಪ್ ಅಲ್ಲಿ ಇರ್ತಾರೆ ಆ ಕೇಸ್ ಆ ಗಾಡಿನವರು ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮ್ ಹತ್ರ ಫಾಲೋ ಅಪ್ ಅಲ್ಲಿ ಇರ್ತಾರೆ ನೀವು ಕರೆಕ್ಟ್ ಆಗಿ ಫೋನ್ ರೆಸ್ಪಾಂಡ್ ಮಾಡ್ಬೇಕು ಸರ್ ನೀವು ಫೋನ್ ಇತ್ತಲೇ ಇದ್ದು ಸಮಸ್ಯೆ ಆದ್ರೆ ಕಂಪನಿ ನೀವು ಕಟ್ಟಿರೋ ಇಪ್ಪತ್ತ್ ಸಾವಿರ ಅಥವಾ ಎಷ್ಟು ಕಟ್ಟಿರ್ತೀರೋ ಆ ಅಮೌಂಟ್ ಮುಟ್ಕೊಲಾಗುತ್ತೆ ಯಾವುದೇ ರೀತಿ ಪೂರ್ವ ಮಾಹಿತಿ ನೀವು ಕೊಡದಲ್ಲೇ ಒಂದ್ ವಾರ ಆದ್ಮೇಲೆ ನಿಮ್ಗೆ ಆಟೋಮೆಟಿಕಲಿ ನೋಟಿಸ್ ಬರುತ್ತೆ ನೀವೇನು ರೆಸ್ಪಾಂಡ್ ಮಾಡಿದ್ರೆ ಓಕೆ ನಮ್ ಎಕ್ಸಿಕ್ಯೂಟಿವ್ ಗೆ ರೆಸ್ಪಾಂಡ್ ಮಾಡಿಲ್ಲ ಏನೋ ನೋಡಿಲ್ಲ ಅಂದ್ರೆ ನೀವು ಕಟ್ಟಿರೋ ಅಮೌಂಟ್ ಫೋರ್ ಫಿಟ್ ಆಗುತ್ತೆ ಅಂದ್ರೆ ಮುಟ್ಕೋಲ್ ಹಾಕೊಳ್ಳುತ್ತೆ ಕಂಪನಿ ನೀವು ಲೋನ್ಗೆ ಹೋಗಿರ್ತೀರಾ ಫೋನ್ ಅಕಸ್ಮಾತ್ ನೀವು ಪೇಮೆಂಟು ನಿಮ್ಮ ಹತ್ರ ಇರಲ್ಲ ಅಂತ ಫೋನ್ ಇತ್ತಲೇ ಇರೋದು ಹಂಗ್ ಮಾಡಕ್ ಹೋಗಬೇಡಿ ಏನ್ ಪ್ರಾಬ್ಲಮ್ ಇದೆ ಅದು ಎಕ್ಸಿಕ್ಯೂಟಿವ್ ಫೋನ್ ಮಾಡ್ದಾಗ ಹೇಳಿ ಈ ತರ ಆಗಿದೆ ಎರಡು ದಿನ ಟೈಮ್ ಕೊಡಿದಾಗ ಅವಾಗ ಇವರು ಎಕ್ಸಿಕ್ಯೂಟಿವ್ ಲೆವೆಲ್ ಅವರು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಟೈಮ್ ತಗೊಂತಾರೆ ನೀವು ಯಾವ್ದೋ ಫೋನ್ ರೆಸ್ಪಾಂಡ್ ಮಾಡ್ದೆ ಇರೋದು ಫೋನ್ ಇತ್ತಲೇ ಇರೋದಿದ್ರೆ ನಮಗೂ ಯಾಕಂದ್ರೆ ಮ್ಯಾನೇಜ್ಮೆಂಟ್ ಇಂದ ನಮಗು ಅಷ್ಟೇ ಪ್ರೆಸರ್ ಇರುತ್ತೆ ಮಂತ್ ಎಂಡ್ ಆಗಿರುತ್ತೆ ಈಗ ಪ್ರೆಸರ್ ಇರುತ್ತೆ ಪೇಮೆಂಟ್ಗೆ ಅದಕ್ಕೋಸ್ಕರ ಫೋನ್ ರೆಸ್ಪಾಂಡ್ ಮಾಡಿ ನಿಮ್ಗೆ ಮಾಡ್ಕೊಡ್ತೀವಿ ಮತ್ತ ಇದ್ರ ಏನೇ ಡೌಟ್ ಇದ್ರೂ ದಯವಿಟ್ಟು ಕೇಳಿ ಬಿಟ್ ಮಾಡಿ ಸುಮ್ನೆ ಬಿಟ್ ಮಾಡಿ ಆಮೇಲೆ ಕ್ಯಾನ್ಸಲೇಷನ್ ಮಾಡಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಮಾಡಲ್ಲ ಸರ್ ಅದ್ರಲ್ಲಿ ಏನಾದರೂ ಡಾಕ್ಯುಮೆಂಟ್ ಅಲ್ಲಿ ಚೇಂಜಸ್ ಇದ್ದು ಉದಾಹರಣೆಗೆ ಮಾರುತಿ ಸ್ವಿಫ್ಟ್ ಅಂತ ಬಿ ಡಿ ಅಂತ ಇದ್ದೆ ಅಲ್ಲಿ ಜೆಡ್ಡಿ ಎಾಗನರ್ ಎಲ್ ಎಕ್ಸ್ ಐ ಅಂತ ಅಲ್ಲಿ ಬಿ ಎಕ್ಸ್ ಐ ಆಗಿದ್ದು ಆತರ ಚೇಂಜಸ್ ಇದ್ರೆ ಗಾಡಿ ವೈಸೇ ನೀವು ನೋಡ್ಕೊಂಡಿರಿ ಸರ್ ನಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅನೌನ್ಸ್ ಮಾಡ್ತೀವಿ ಇನ್ ಕೇಸ್ ನಮ್ಗ್ ಗೊತ್ತಿಲ್ಲದ ಏನಾದ್ರೆ ನೀವು ನೋಡ್ಕೊಬಹುದು ಅದೇ ರೀತಿ ಡಾಕ್ಯುಮೆಂಟ್ ಸ್ಟೇಟಸ್ ಬಂದ್ರೆ ಯಾವುದು ಒರಿಜಿನಲ್ ಡಾಕ್ಯುಮೆಂಟ್ ಅಂತ ಇರುತ್ತೆ ಅದಕ್ಕೆ ಉದಾಹರಣೆಗೆ ಲೈವ್ ಇದ್ರೆ ಏನು ಡಾಕ್ಯುಮೆಂಟ್ ವೈಟ್ ಬೋರ್ಡ್ ಆಗಿದೆ ಎಫ್ ಸಿ ಮತ್ತೆ ಇನ್ಸೂರೆನ್ಸ್ ಲೈವ್ ಇದೆ ಎಲ್ಲೋ ಬೋರ್ಡ್ ಆಗಿದೆ ಟ್ಯಾಕ್ಸ್ ಇನ್ಸೂರೆನ್ಸ್ ಎಫ್ ಸಿ ಲೈವ್ ಇದ್ರೆ ಓಕೆ ಇನ್ ಕೇಸ್ ಲ್ಯಾಬ್ಸ್ ಆಗಿದ್ರೆ ನೀವು ಕಟ್ಕೊಂಬಂದೇ ಗಾಡಿ ರಿಲೀಸ್ ಮಾಡ್ಬೇಕು ಸರ್ ವಿತೌಟ್ ಡಾಕ್ಯುಮೆಂಟ್ ಲ್ಯಾಬ್ಸ್ ನಾವು ರಿಲೀಸ್ ಕೊಡೋದಿಲ್ಲ ಅದು ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು ಏನು ಆಗದ್ ಬೇಡ ಇನ್ ಕೇಸ್ ಏನಾದ್ರು ಹೊರಗಡೆ ಹೋದಂತ ಏನೋ ಹೆಚ್ಚು ಕಮ್ಮಿ ಆದಾಗ ಜವಾಬ್ದಾರಿ ಯಾರು ಆಗಿರೋಲ್ಲ ಅದಕ್ಕೋಸ್ಕರ ನೀವು ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದ್ರೆ ಕಟ್ಕೊಂಬಂದೇ ಗಾಡಿ ಯಾಕೆಂದ್ರೆ ಎಫ್ ಸಿ ಇಲ್ಲಿ ಮಾಡಕ್ ಆಗಲ್ಲ ಅದು ನಮ್ಗೆ ಅರ್ಥ ಆಗುತ್ತೆ ಇನ್ಸೂರೆನ್ಸ್ ಮಾತ್ರ ಕಟ್ಕೊಂಡ್ ಲ್ಯಾಬ್ಸ್ ಲೈವ್ ಇದ್ರೆ ಓಕೆ ರನ್ನಿಂಗ್ ಇದ್ರೆ ನಾವೇ ಕೊಡ್ತೀವಿ ಓಕೆ ಇನ್ ಕೇಸ್ ಲ್ಯಾಬ್ಸ್ ಆಗಿತ್ತು ಅಂದ್ರೆ ನೀವು ಕಟ್ಕೊಂಡ್ಬಂದೆ ನೀವು ಗಾಡಿ ರಿಲೀಸ್ ತಗೊಂಡೋಗುತ್ತೆ ಅರ್ಥ ಆಯ್ತು ಇಲ್ಲಿ ಗಾಡಿ ಕನ್ಫರ್ಮ್ ಆಯ್ತು ಅಂದ್ರೆ ರಿಜಿಸ್ಟರ್ ಸಿಗ್ನೇಚರ್ ಮಾಡ್ತೀರಾ ನೀವು ಎಲ್ಲಿ ಬಾಂಡ್ ಪೇಪರ್ ತಗೊಂಡ್ರ ಅಲ್ಲಿ ಹೋದ್ರೆ ಎಷ್ಟು ಗಾಡಿ ತಗೊಂಡಿದಿರೋ ಅದಕ್ಕೆ ಸರ್ವಿಸ್ ಟ್ಯಾಕ್ಸ್ ಚಾರ್ಜ್ ಎಷ್ಟು ಯಾವ ತರ ಅನ್ನೋದನ್ನ ಮೆನ್ಷನ್ ಮಾಡಿ ಕೊಡ್ತಾರೆ ಅದರಲ್ಲಿ ನೀವು ಕಟ್ಟಿರೋ ಇಪ್ಪತ್ತ್ ಸಾವಿರ ಮೈನಸ್ ಆಗಿ ಬರುತ್ತೆ ಓಕೆನಾ ಅದನ್ನೆಲ್ಲ ಅಕೌಂಟ್ ಇದರಲ್ಲಿ ಅಕೌಂಟ್ ಸೆಕ್ಷನ್ ಹೋದ್ರೆ ನಿಮ್ಗೆ ಬರ್ಕೊಡ್ತಾರೆ ಅದೇ ರೀತಿ ಒಂದು ವೆಹಿಕಲ್ ರಿಲೀಸ್ ಬಾಂಡ್ ಪೇಪರ್ ಫಾರ್ಮೇಟ್ ಕೊಡ್ತಾರೆ ಆ ಫಾರ್ಮೇಟ್ ಪ್ರಕಾರ ನಿಮ್ದು ಫೋಟೋ ಹಾಕಿ ಫೋಟೋ ಮೇಲೆ ನೋಟ್ರಿ ಮಾಡಿ ನೀವು ಆ ವೆಹಿಕಲ್ ರಿಲೀಸ್ ಬಾಂಡ್ ಪೇಪರ್ ತಗೊಂಬಂದ್ರೆ ಇಲ್ಲಿ ಗಾಡಿ ರಿಲೀಸ್ ಸಿಗುತ್ತೆ ಸರ್ ಬೆಳಿಗ್ಗೆ ಹತ್ತು ಹತ್ತುವರೆಯಿಂದ ಇಂದ ಸಂಜೆ ಮೂರುವರೆ ನಾಲ್ಕು ಗಂಟೆವರೆಗೂ ಇಲ್ಲಿ ರಿಲೀಸ್ಗೆ ಇರುತ್ತೆ ಸಂಡೆ ಬಿಟ್ಟಿ ಶನಿವಾರ ಸ್ವಲ್ಪ ಬೇಗ ಬನ್ನಿ ಮಿಕ್ಕಿದ ಟೈಮು ಗೌರ್ಮೆಂಟ್ ಹಾಲಿಡೇ ಬಿಟ್ರೆ ಎಲ್ಲಾ ದಿನ ಓಪನ್ ಇರುತ್ತೆ ಬಂದು ನೀವು ರಿಲೀಸ್ ತಗೊಂಡು ಹೋಗ್ಬೋದು ಸರ್ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕೇಳಿ ಸುಮ್ನೆ ಬಿಡ್ ಮಾಡಕ್ ಹೋಗ್ಬಿಡಿ ಯಾವ್ದೋ ಗಾಡಿಗೆ ಹೋಗೋ ಯಾವ್ದೋ ಗಾಡಿಯಿಂದ ಕ್ಯಾನ್ಸಲೇಷನ್ ಇರೋದಿಲ್ಲ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಾದ್ರೂ ಡೌಟ್ ಇದೆಯಾ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರು ಕೇಳಿ ಕ್ಲಿಯರ್ ಮಾಡ್ತೀವಿ ಖಂಡಿತ ಬಂದಿದ್ದೀರಾ ಗಾಡಿ ಒಳ್ಳೆ ರೇಟ್ ಕೊಡಿ ಖಂಡಿತ ಗಾಡಿ ಸಿಗುತ್ತೆ ಈಗ ಒಂದು ಡೆಮೋ ವೆಹಿಕಲ್ ಬರುತ್ತೆ ಯಾವ ರೀತಿ ಅರಾಧ ನಡೆಯುತ್ತೆ ಅಂತ ನಾವು ತೋರಿಸ್ತೀವಿ ಡೆಮೋ ವೆಹಿಕಲ್ ಇರ್ತಿದೋ ಅದೇ ರೀತಿ ವರ್ನಾಲ್ ಆಕ್ಷನ್ ನೆಕ್ಸ್ಟ್ ಗಾಡಿಯಿಂದ ಮಾಡೋಣ ಇದು ನಾನ್ ಸ್ಟಾಪ್ ಆಕ್ಷನ್ ಆಗಿರುತ್ತೆ ಎಲ್ಲೂ ಬ್ರೇಕ್ ಏನ್ ಕೊಡಲ್ಲ ರೆಗ್ಯುಲರ್ ಕುಕ್ಕೊಂಡು ಹೋಗ್ತೀವಿ ಸರ್ ಅಪ್ ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಒನ್ ಜೀರೋ ಒನ್ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ಟ್ವೆಂಟಿ ಏನೋ ಇದೆ ಅಲ್ಲಿವರೆಗೂ ನಾನ್ ಸ್ಟಾಪ್ ಆಕ್ಷಣ ಇರುತ್ತೆ ನೋಡಿ ಲಾಟ್ ನಂಬರ್ ಒನ್ ಟು ಏಟ್ ನಿಮ್ ಕ್ಯಾಟ್ಲಾಗ್ ನಲ್ಲಿ ಇದ್ರ ಮಾಹಿತಿ ಇರಲ್ಲ ಇದು ರಿಯಲ್ ಆಗಿ ಒನ್ ಒನ್ ಟೆನ್ ಗಾಡಿ ಸ್ಟಿಕ್ಕರ್ ನಂಬರ್ ಲಾಟ್ ನಂಬರ್ ಒನ್ ಟು ಏಟ್ ನೋಡಿ ಈ ತರ ಸ್ಟಿಕ್ಕರ್ ನಂಬರ್ ಹಾಕಿರ್ತಾರೆ ನಿಮ್ಮ ಕ್ಯಾಟ್ಲಾಗ್ ನಲ್ಲಿ ಒನ್ ಟು ಏಟ್ ಸ್ಟಿಕ್ಕರ್ ನಂಬರ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಇದು ವೆಹಿಕಲ್ ನಂಬರ್ ಕೆ ಟ್ವೆಂಟಿ ಟೂ ಫೈವ್ ಏಟ್ ಸೆವೆನ್ ಟೂ ಇಂದ ಇದು ವರ್ದಿನಲ್ ಡಾಕ್ಯುಮೆಂಟ್ ಸೇಲ್ ಮಾಡ್ತಾ ಇದೀವಿ ಟ್ಯಾಕ್ಸ್ ಲೈಫ್ ಟೈಮ್ ಟ್ಯಾಕ್ಸ್ ಪೇ ಇರುತ್ತೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ಮಾತ್ರ ಲ್ಯಾಬ್ಸ್ ಆಗಿದೆ ನೀವು ಮಾಡ್ಕೋಬೇಕು ಈ ತರ ಗಾಡಿ ಡೀಟೇಲ್ಸ್ ಇರುತ್ತೆ ಗಾಡಿ ರ್ಯಾಂಪ್ ಬರುತ್ತೆ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಸರ್ ಇದು ಬಿಟ್ ಮಾಡಿ ಮೂರು ಲಕ್ಷ ತ್ರೀ ಲ್ಯಾಕ್ ಮೂರು ಲಕ್ಷಕ್ಕೆ ಯಾರೇ ಇದ್ರು ಬಿಟ್ ಮಾಡಬಹುದು ಮೂರ್ ಲಕ್ಷ ತ್ರೀ ಲ್ಯಾಕ್ ತ್ರೀ ಲ್ಯಾಕ್ 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 ತ್ರೀ 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 ಲ್ಯಾಕ್ ಟು ಫಿಫ್ಟಿ ಎರಡು ಟೂ ಫಿಫ್ಟಿ ಟು ಫಿಫ್ಟಿ ಎರಡು ಲಕ್ಷ ಟೂ ಲ್ಯಾಕ್ ಇದು ಡೆಮೋ ವೆಹಿಕಲ್ ಸರ್ ಯಾರು ಬೇಕಾದ್ರೂ ಬಿಡ್ ಮಾಡಿ ಯಾರಿಗೂ ಕನ್ಫರ್ಮ್ ಆಗಲ್ಲ ಬಿಡ್ ಮಾಡಿ ಅಂದ್ರೆ ನೋಡಿ ಅಲ್ಲಿ ಎರಡು ಲಕ್ಷಕ್ಕೆ ಅವ್ರ ಇದಾರೆ ಇಪ್ಪತ್ತೈದು ಸಾವಿರ ಜಂಪಿಂಗ್ ಎರಡು ಇಪ್ಪತ್ತೈದು ಅಂದ್ರೆ ನಾನು ಎರಡು ಲಕ್ಷಕ್ಕೆ ಅವ್ರ ಇದಾರೆ ಎರಡು ಇಪ್ಪತ್ತೈದಕ್ಕೆ ಯಾರಾದ್ರೂ ಇದ್ರ ಅಂತ ನಾನು ಕೇಳ್ತಾ ಇದ್ದೀನಿ ಟೂ ಟ್ವೆಂಟಿ ಫೈವ್ ಬಿಡ್ ಮಾಡಿ ಯಾವ್ದೇ ರೀತಿ ನಿಮ್ಗೆ ಕನ್ಫರ್ಮ್ ಮಾಡಲ್ಲ ಎರಡು ಇಪ್ಪತ್ತೈದು ನಿಮ್ ಕಟ್ಟಿದಂತ ಬುಕ್ ನ ಮೇಲೆ ಎತ್ತಿದ್ರೆ ಅಲ್ಲಿ ನಮ್ ಬಿಟ್ ಕ್ಯಾಚರ್ಸ್ ತಗೊಂತಾರೆ ಆ ರೀತಿ ಎರಡಕ್ಕೆ ಎರಡು ಇಪ್ಪತ್ತೈದ್ರೆ ಬಿಡ್ ಮಾಡಿ ಟೂ ಟ್ವೆಂಟಿ ಫೈವ್

ಹತ್ತು ಸಾವಿರ ಬೇಕಾದ್ರೆ ಮಾಡ್ಬೋದು ಎರಡು ಇಪ್ಪತ್ತೈದಕ್ಕೆ ಅವ್ರ ಎರಡು ಲಕ್ಷ ಮೂವತ್ತೈದು ಸಾವಿರ ಟೂ ತರ್ಟಿ ಫೈವ್ 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 ಅವರಿದ್ರೆ ಎರಡು ಲಕ್ಷ ನಲವತ್ತೈದು ಸಾವಿರ ಅಂದ್ರೆ ಎರಡು ಮೂವತ್ತೈದಕ್ ಅವರಿದ್ರು ಎರಡು ನಲವತ್ತೈದಕ್ಕೆ ಕೇರಳದ ಇದೀರಾ ಅಂತ ಕೇಳ್ತಾ ಇದ್ರು ಟೂ ಫಾರ್ಟಿ ಫೈವ್ ಟೂ ಫಾರ್ಟಿ ಟೂ ಫರ್ಟಿ ಫೈವ್ ಟೂ ಫಸ್ಟ್ ಕಾಲ್ ಟು ಫಾರ್ಟಿ ಫೈವ್ ಟೂ ಫರ್ಟಿಫೈವ್ ಟೂ ಫಾರ್ಟಿ ಫೈವ್ ಸೆಕೆಂಡ್ ಕಾಲ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಮಹೇಂದ್ರ ಜೀತು ಟೂ ಫಾರ್ಟಿ ಫೈವ್ ಇದ್ರೆ ಟೂ ಫಿಫ್ಟಿ ಫೈವ್ ಇದು ಡೀಸೆಲ್ ವೇರಿಯಂಟ್ ಅಲ್ಲಿ ಓಡುತ್ತಾರೆ ಅಂತ ವೆಹಿಕಲ್ ಎರಡು ಲಕ್ಷ ಐವತ್ತೈದು ಸಾವಿರ ಟೂ ಫಿಫ್ಟಿ ಫೈವ್ ಎರಡು ಐವತ್ತೈದು ಎರಡು ಐವತ್ತೈದು ಎರಡು ಐವತ್ತೈದು ಐದು ಸಾವಿರ ಬೇಕರ್ ಮಾಡಬಹುದು ಎರಡು ಲಕ್ಷ ಐದು ಸಾವಿರ ಐವತ್ತು ಸಾವಿರ ಟೂ ಫಿಫ್ಟಿ ಟು ಫಿಫ್ಟಿ ಟು ಫಿಫ್ಟಿ ಟು ಫಿಫ್ಟಿ ಫಸ್ಟ್ ಕಾಲ್ ಟು ಫಿಫ್ಟಿ ಟು ಫಿಫ್ಟಿ ಟು ಫಿಫ್ಟಿ ಸೆಕೆಂಡ್ ಕಾಲ್ ಟು ಫಿಫ್ಟಿ ಟು ಫಿಫ್ಟಿ ಟು ಫಿಫ್ಟಿ ಟು ಫಿಫ್ಟಿ ಟು ಫಿಫ್ಟಿ ಗೋಯಿಂಗ್ 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 ಸೋಲ್ಡ್ ಅಥವಾ ಹೋಲ್ಡ್ ಸೋಲ್ಡ್ ಅಂದ್ರೆ ಗಾಡಿ ಕನ್ಫರ್ಮ್ ಆಗಿದೆ ಅಂತ ಹೋಲ್ಡ್ ಅಂದ್ರೆ ಕಂಪನಿ ರೇಟ್ ಬಂದಿಲ್ಲ ಹೋಲ್ಡ್ ಮಾಡೋದ ಈಗಿ ಒಂದ್ ಮೂರಿಂದ ನಾಲ್ಕು ನಿಮಿಷ ಒಂದ್ ಗಾಡಿ ನಡೆಯುತ್ತೆ ಅಷ್ಟೇ ಸರ್ ಬೇಗ ಬಿಡ್ ಮಾಡಿ ಗಾಡಿ ಸಿಗುತ್ತೆ